ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮೊದಲೇ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಒಂದು ಕೇಸ್ ಸ್ಟಡಿ ಹೇಳ್ತೀನಿ ಯಾಕೆ ಈ ಕೇಸ್ ಸ್ಟಡಿ ತಮ್ಗೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು ಮಾರ್ನಿಂಗ್ ನಾನು ಪೇಷಂಟ್ ನೋಡ್ತಾ ಇದ್ದೆ ಮಾರ್ನಿಂಗ್ ಒಂದು ಹತ್ತು ಹತ್ತುವರೆಗೆ ಪೇಷಂಟ್ ನೋಡಿದಾಗ ಮೇ ಬಿ ಸೆಕೆಂಡ್ ಅಥವಾ ಥರ್ಡ್ ಪೇಷಂಟ್ ನೋಡಿದೆ ಒಂದು ಹುಡುಗ ಆನ್ ಆಪ್ ಸಡನ್ ನನ್ನ ಕ್ಯಾಬಿನಲ್ಲಿ ಬರ್ತಾನೆ ಬಂದುಬಿಟ್ಟು ಕಾಲು ಹಿಡಿತಾನೆ ಯಾಕಪ್ಪ ಇವನು ನನ್ನ ಕಾಲು ಹಿಡಿದಾನ ಅಂತ ಸ್ವಲ್ಪ ಒಂದು ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ನನಗೆ ಫ್ಲ್ಯಾಶ್ ಆಗಿಲ್ಲ ಆಮೇಲೆ ಸ್ವಲ್ಪ ಮುಖ ನೋಡಿದ ಮೇಲೆ ಫ್ಲಾಶ್ ಆಗುತ್ತೆ ಓ ಸೇಮ್ ಹುಡುಗ ಇದ್ದಾನೆ ಹದಿನೈದು ದಿನ ಮುಂಚೆ ನನ್ನ ಹತ್ರ ಬಂದಿದ್ನು ಸೊ ಯಾಕೆ ಹದಿನೈದು ದಿವ್ಸನಲ್ಲಿ ಆ ಅವ್ನ ಲೈಫ್ ನಲ್ಲಿ ಅಷ್ಟು ಪರಿವರ್ತನೆ ಆಯ್ತು ಬಂದ್ಬಿಟ್ಟು ನಾನು ಕಾಲ್ ಹಿಡಿತಾನಂದ್ರೆ ಹದಿನೈದು ದಿನ ಮುಂಚೆ ಅವ್ನು ಬರ್ತಾನ ನನ್ನ ನೋಪಿಡಿಗೆ ಅವನಿಗಿದಿರೋದೆ ಸ್ವಲ್ಪ ನಲ್ಲಿ ಫಂಗಲ್ ಇನ್ಫೆಕ್ಷನ್ ಆ ಫಂಗಲ್ ಇನ್ಫೆಕ್ಷನ್ ಅವನಿಗೆ ಇಷ್ಟು ಇರಿಟೇಟ್ ಮಾಡುತ್ತೆ ಅಂದ್ರೆ ಅವೊಂದು ಏಜ್ ಒಂದು ಇಪ್ಪತ್ತಿಪ್ಪತ್ತೊಂದು ವರ್ಷ ಒಂದು ಹಳ್ಳಿ ಹುಡುಗ ಪಾಪ ಬೆಂಗಳೂರಿನಲ್ಲಿ ಬಂದು ಏನೋ ಕೆಲಸ ಮಾಡ್ಬೇಕು ಏನೋ ಸಾಧನೆ ಮಾಡ್ಬೇಕಂತ ಬಂದಿದ್ದಿರ್ತಾನೆ ಬಂಗ್ ಆಫೀಸ್ ನಲ್ಲಿ ಏನಿದೆ ಒಂದು ಹುಡುಗಿಯ ಜೊತೆಗೆ ಏನಿದೆ ಒಂದು ಎರಡು ವರ್ಷ ಮೂರು ವರ್ಷದಿಂದ ಯಾವುದೋ ರೀತಿ ಒಂದು ಲವ್ ಅಂತ ಹೇಳಿ ಅಥವಾ ಒಂದು ಅಟ್ರಾಕ್ಷನ್ ಏನೋ ಒಂದು ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇರ್ತಾರೆ ಸೊ ಆಕಿನ ಜೊತೆಗೆ ಫಸ್ಟ್ ಟೈಮ್ ಏನು ಮಾಡ್ತಾನೆ ಇವನು ಸೆಕ್ಸ್ ಮಾಡ್ತಾನೆ ಸೊ ಅದು ಸೆಕ್ಸ್ ಏನಿರುತ್ತೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇರುತ್ತೆ ವಿಥೌಟ್ ಯಾವುದೋ ಕಂಡಮ್ ಯೂಸ್ ಮಾಡೋದೇ ಸೆಕ್ಸ್ ಮಾಡ್ತಾನೆ ಸೆಕ್ಸ್ ಮಾಡಿದಾದ್ಮೇಲೆ ಏನಾಗುತ್ತೆ ಒಂದು ಎಂಟು ದಿವಸ ಆಗಲಿ ಹತ್ತು ದಿವಸ ಆಗಲಿ ಒಂದು ಪೆನಿಸ್ ಏನಿದೆ ನೋಡಿ ಅಥವಾ ಲಿಂಗ ಅಂದರೆ ಲಿಂಗ ಮೇಲೆ ಸ್ವಲ್ಪ ರೆಡ್ 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 ಏನಿದೆ ಸ್ವಲ್ಪ ಕ್ರ್ಯಾಕ್ಸ್ ಥರ ಬಂದುಬಿಟ್ಟು ಕಟ್ ಆಗಿಬಿಟ್ಟು ಸ್ಕಿನ್ ಮೇಲೆ ಅಲ್ಲಿಂದ ಸ್ವಲ್ಪ ವಾಟರ್ ಡಿಸ್ಚಾರ್ಜ್ ಒಂದು ಫಾಲ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಾಲ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಯಾಕಪ್ಪ ಇಷ್ಟು ದಿನ ನನಗೆ ಯಾವುದೋ ರೀತಿ ಈ ಥರ ಇರಲಿಲ್ಲಲ್ಲ ಸಮಸ್ಯೆ ಯಾಕೆ ಈ ಥರ ಸಮಸ್ಯೆ ಆಯ್ತಂತ ಆ್ಯಸ್ ಎ ಕಲೀಗಂದು ಇರ್ಬೋದು ಅದೇ ಲವರ್ ಇರ್ಬೋದು ಏನೋ ಅಂತ ತಿಳ್ಕೊಳ್ಳಿ ಯಾಕಂದರೆ ಒಂದು ಫಿಸಿಕಲ್ ರಿಲೇಷನ್ನಲ್ಲಿ ಯಾವಾಗ ಒಂದು ಮೇಲೆ ಒಂದು ಪಾರ್ಟ್ನರ್ ಅಂತ ಕರಿತೀನಿ ಆಕೆಗೆ ಹೇಳ್ತಾನೆ ಅಮ್ಮಾಗಿ ಏನಂದರೆ ಈ ಥರ ಸ್ವಲ್ಪ ನಾನು ಲಾಸ್ಟ್ ವೀಕ್ ಸೆಕ್ಸ್ ಅಲ್ಲ ಸೆಕ್ಸ್ ಮಾಡಿದಾದ್ಮೇಲೆ ನನಗೆ ಈ ಥರ ನನಗೆ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗಿದೆ ನೋಡ್ತೀನಿ ನಾನು ಏನೋ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಸೊ ಆನ್ ಆಫ್ ಸಡನ್ ಆ ಒಂದು ಸಣ್ಣ ವಿಷಯನ ಹುಡುಗಿ ಏನು ಮಾಡ್ತಾರೆ ಟೋಟಲಿ ಇವ್ರ ಮೇನಲ್ಲೇ ರಿವರ್ಸ್ ಮಾಡಿಬಿಡ್ತಾರೆ ಏನಂದರೆ ನನ್ನ ಮೇಲೆ ನೀನು ಡೌಟ್ ಮಾಡ್ತಾ ಇದೆಯಾ ನಾನು ಬೇರೆ ಯಾವುದೋ ಹುಡುಗನ ಜೊತೆಗೆ ಹೋಗ್ಬಿಟ್ಟು ಮಲ್ಸಿಬಿಟ್ಟು ಅವ್ನ ಹತ್ರ ಇನ್ಫೆಕ್ಷನ್ ತೊಗೊಂಡ್ಬಿಟ್ಟು ನಾನು ನಿನಗೆ ಇನ್ಫೆಕ್ಷನ್ ಕೊಟ್ಟಿದ್ದೆ ಅಂತ ಆ ಥರ ನನಗೆ ಬ್ಲೇಮ್ ಮಾಡ್ತಾ ಇದೆಯಾ ಆ ಥರ ಇದು ಮಾಡಿಬಿಟ್ಟು ಈ ಒಂದು ಕಾಲ್ ಅಟೆಂಡ್ ಮಾಡೋದೇ ಸ್ಟಾಪ್ ಮಾಡ್ತಾರೆ ಇವನಿಗೆ ಆಫೀಸ್ನಲ್ಲಿ ಇಗ್ನೋರ್ ಮಾಡೋದು ಮಾತಾಡೋದು ಬಿಟ್ಬಿಡ್ತಾರೆ ಸೊ ಈ ಅಪ್ಪ ವೆರಿ ಪಾಪ ಒಂದು ಸ್ಮಾಲ್ ಹಳ್ಳಿ ಊರದ ಹುಡುಗ ವೆರಿ ಅಂದರೆ ಹೇಳ್ಬೇಕಂದ್ರೆ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಮಕ್ಕಳಿಗೆ ಎಷ್ಟು ಮುದ್ದವಾಗಿ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಕೆಟ್ಟ ಭಾವನೆ ಇಲ್ಲ ಬೇರೆಯವ್ರ ಬಗ್ಗೆ ಅಷ್ಟು ಮುದ್ದು ಹುಡುಗ ಏನು ಮಾಡ್ತಾನೆ ಈ ಹುಡುಗಿ ನನಗೆ ಅವಾಯ್ಡ್ ಮಾಡ್ತಾಳೆ ನಾನು ಕಾಲ್ ರಿಸೀವ್ ಮಾಡ್ತಾಯಿಲ್ಲ ನನ್ನ ನಂಬರ್ ಬ್ಲಾಕ್ ಮಾಡಿದ್ದೀನಂತ ಸೂಸೈಡ್ ಮಾಡಬೇಕಾಗಿ ವಿಚಾರ ಮಾಡ್ತೇನೆ ನಾವು ಫಸ್ಟು ಅವ್ರ ತಂದೆ ಇಲ್ಲ ತುಂಬ ಯಂಗ್ ಏಜ್ನಲ್ಲಿನೇ ಅವ್ರ ತಂದೆ ತೀರಿ ಹೋಗಿದ್ದಾರೆ ಇರೋ ಹಳ್ಳಿ ಊರಿನಲ್ಲಿ ಪಾಪ ಪಾಪೊಬ್ಬರ ತಾಯಿ ಅವ್ರದ್ದು ಆರೋಗ್ಯ ಸರಿಯಾಗಿಲ್ಲ ಇವನೇನೋ ಬೆಂಗಳೂರಿನಲ್ಲಿ ಮಾಡ್ಬೇಕಂತ ಬಂದಿದ್ದಾನೆ ಇವಾಗ ಇವನು ಎದುರು ಸಿಚುವೇಶನ್ ಏನೋ ಹುಡುಗಿ ನನಗೆ ಅವಾಯ್ಡ್ ಮಾಡ್ತಾ ಇದ್ದಾಳೆ ನನಗೆ ಇನ್ಫೆಕ್ಷನ್ ಆಗಿದೆ ಆ ಇನ್ಫೆಕ್ಷನ್ ಆಗಿದೆ ಅಂತ ಬರೀ ಹೇಳಿದ್ದಕ್ಕೆ ಹಾಕಿ ಈ ಥರ ನನಗೆ ಈ ಥರ ಬಿಹೇವರ್ ಇದೆ ನಮ್ಮದು ಮನೆಯಲ್ಲಿ ಮಾತುಕತೆ ಆಗಿತ್ತು ಆ ಹುಡುಗಿದ ಮನೆಯಲ್ಲಿ ಮಾತುಕತೆ ಆಗಿತ್ತು ನಾವು ಈ ವರ್ಷ ಮದುವೆ ಮಾಡಬೇಕಂತ ಇದ್ವಿ ಬಟ್ ಈ ಸಿಚುವೇಶನ್ ಈಗ ಈಗ ನಾನು ನನ್ನ ತಾಯಿಗೆ ಏನಂತ ಹೇಳಿ ಆ ಹುಡುಗಿ ನನಗೆ ಅವಾಯ್ಡ್ ಮಾಡ್ತಾ ಇದೆ ನಾನು ಮಾತಾಡ್ತಾ ಇಲ್ಲಲ್ಲ ಸುಮ್ಮನೆ ಇರೋದೇ ಬೇಡ ಬೇಜಾರ್ ಅಂತ ಏನು ಮಾಡ್ತಾನೆ ಸೂಸೈಡ್ ಮಾಡ್ಬೇಕಂತ ಆಲ್ಮೋಸ್ಟ್ ಅವನು ಡಿಸೈಡ್ ಮಾಡಿ ಸೂಸೈಡ್ ಮಾಡಕ್ಕೆ ಹೋಗ್ತಾನೆ ಮೇ ಬಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಕೂಡ ಇರ್ಬೋದು ಆ ಈ ವಿಡಿಯೋ ನೋಡಿಬಿಟ್ಟು ಅವನಿಗೆ ಗೊತ್ತಾಗುತ್ತೆ ಏನಂತ ಸೊ ಸೂಸೈಡ್ ಮಾಡ್ಬೇಕಂತ ಹೋದಾದ್ಮೇಲೆ ಅಲ್ಲಿ ಟೆರಿಸ್ ಮೇಲೆ ಕೂತ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ನಂದು ಒಂದು ವೀಡಿಯೋ ನೋಡ್ತಾನೆ ಫಂಗಲ್ ಇನ್ಫೆಕ್ಷನ್ ಅಂತ ಫಂಗಲ್ ಇನ್ಫೆಕ್ಷನ್ ಅಂತ ವೀಡಿಯೋ ನೋಡಿಬಿಟ್ಟು ಆ ವೀಡಿಯೋ ನೋಡಿದಾದ್ಮೇಲೆ ನನಗೆ ಫೋನ್ ಮಾಡ್ತಾನೆ ಸರ್ ನಾನು ಈ ಥರ ಇದ್ದೀನಿ ಸರ್ ಈ ಏರಿಯಾನಲ್ಲಿ ಇದ್ದೀನಿ ತಮ್ಮ ಆಫೀಸಲ್ಲಿ ಬರುತ್ತೆ ನನಗೆ ಬಂದು ಭೇಟಿಯಾಗಬೇಕಂತ ಸೊ ನಾನು ಹೇಳ್ತೀನಿ ಈ ಥರ ಜಯನಗರ್ನಲ್ಲಿ ಇದೆ ಈ ಟೈಮಿಗೆ ಬನ್ನಿ ಅಂತ ಬರ್ತಾನೆ ಬಂದಾದಮೇಲೆ ನಾನು ಇಷ್ಟೊಂದು ಏನಿಲ್ಲ ತಲೆ ಆರಾಮಾಗಿ ಇರಿ ಒಂದು ವಾರ ಹತ್ತು ದಿವಸ ನಾನು ರೆಡಿ ಮಾಡ್ಕೊಡ್ತೀನಿ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ನನಗೆ ಇದು ತೊಂದರೆ ಇಲ್ಲ ಸರ್ ನನಗೆ ಹುಡುಗಿ ನನ್ನ ಕಾಲ್ ರಿಸೀವ್ ಇಲ್ಲ ನನಗೆ ಮಾತಾಡ್ತಾ ಇಲ್ಲ ನನಗೆ ಲೈಫ್ ಬೇಡ ಅನ್ನಿಸ್ತಾ ಇದೆ ರಾತ್ರಿ ನೀನು ಸೂಸೈಡ್ ಮಾಡಬೇಕಂತ ನಾನು ಹೋಗಿದ್ದೀನಿ ಟೆರಿಸ್ ಮೇಲೆ ಬಟ್ ಯಾಕೋ ನೀವು ವಿಡಿಯೋ ನೋಡಿಬಿಟ್ಟು ನನಗೆ ನಾಳೆ ಒಂದಿನ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತ ನಾನು ವೇಟ್ ಮಾಡಿದ್ದೀನಿ ಇವತ್ತು ನೈಟು ಸೊ ನನಗೆ ಸೂಸೈಡ್ ಥಾಟ್ಸ್ ಜಾಸ್ತಿ ಬರ್ತಾಯಿದೆ ಸೊ ನಾನು ಏನ್ ಮಾಡ್ತೀನಿ ಅವನಿಗೆ ಫಂಗಲ್ ಇನ್ಫೆಕ್ಷನ್ಗೂ ಟ್ರೀಟ್ಮೆಂಟ್ ಕೊಡ್ತೀನಿ ಜೊತೆಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಷನ್ಗೂ ಆಯುರ್ವೇದಿಕ್ ಔಷಧಿ ಕೊಟ್ಬಿಟ್ಟು ಒಳ್ಳೆ ಕೌನ್ಸಿಲಿಂಗ್ ಮಾಡ್ತೀನಿ ನೋಡಪ್ಪ ಲೈಫ್ ಅಂದ್ರೆ ಬರೀ ಹುಡುಗಿ ಇಲ್ಲ ನಿಮ್ ಫಸ್ಟ್ ತಂದೆ ಇಲ್ಲ ಆ ತಾಯಿ ನೋಡು ಆ ತಾಯಿ ಬಗ್ಗೆ ವಿಚಾರ ಮಾಡು ಊರ್ನಲ್ಲಿ ಇರ್ತಾ ಇದ್ರು ಪಾಪ ಅಮ್ಮ ಏನೋ ಒಂದು ಕನ್ಸು ಕೊಟ್ಟಿದ್ದ ನನ್ನ ಮಗ ಬೆಂಗ್ಳೂರ್ನಲ್ಲಿ ಹೋಗ್ಬಿಟ್ಟು ಏನೋ ಸಾಧನೆ ಅಟ್ ಅಟ್ಲೀಸ್ಟ್ ಆ ತಾಯಿನ ನೋಡ್ಬಿಟ್ಟು ನೀವು ಬದಕ್ಬೇಕು ಹುಡುಗಿ ಇವತ್ತಿದ್ದಾಳೆ ಮತ್ತು ನಾಳೆ ಬೇರೆಯವ್ರು ಬರ್ಬೋದು ನಿನ್ನ ಹತ್ರ ದುಡ್ಡು ಬಂದರೆ ಹತ್ತು ಜನ ಬರ್ತಾರೆ ಆ ಥರ ಎಲ್ಲ ಅಂದ್ರೆ ಒಂದು ಪಾಸಿಟಿವ್ ಯಾವುದೋ ಹುಡುಗಿಗೆ ಇದರಲ್ಲಿ ಕಮೆಂಟ್ ಮಾಡ್ತಾ ನಾನು ಓನ್ಲಿ ಇಂಟೆನ್ಷನ್ ಇಸ್ ಒಂದು ಒಬ್ಬ ಹುಡುಗ ಸೂಸೈಡ್ ಮಾಡೋಕ್ಕೆ ಬಂದವನು ಇವತ್ತು ಬಂದು ಕಾಲು ಇದೆ ಅಂದರೆ ಒಂದು ರೀಸನ್ ಇದೆ ಅದು ನಾನು ಹೇಳಬೇಕು ಯಾವುದೋ ರೀತಿ ಹುಡುಗಿಯಾಗಲಿ ಅಥವಾ ಹುಡುಗಿರು ಎಲ್ಲರು ಕೆಟ್ಟವ್ರಿ ಅಂತ ನಾನು ಹೇಳೋಕ್ಕಾಗಲ್ಲ ಓನ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಅಥವಾ ಪರ್ಟಿಕ್ಯುಲರ್ ಸಿನಾರಿಯೋ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಸೊ ಈ ಘಟನೆ ಆಯಿತು ಆಮೇಲೆ ಅವ್ನು ಬಂದ್ನು ನನ್ನ ಹತ್ರ ಈ ಫಂಗಲ್ ಇನ್ಫೆಕ್ಷನ್ ಚೆನ್ನಾಗಾಗಿದೆ ಆಮೇಲೆ ಸೈಕಲಾಜಿಕಲ್ ಏನು ಫೇರು ಅಥವಾ ಸೂಸೈಡಲ್ ಟೆಂಡೆನ್ಸಿ ಇತ್ತು ಅದನ್ನು ಕಡಿಮೆ ಆಗಿದೆ ಬಂದ್ಬಿಟ್ಟು ಸರ್ ನಾನು ಇವಾಗ ತುಂಬ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಅದು ಇದೂ ಕಡಿಮೆ ಆಗಿದೆ ಆ ಹುಡುಗಿಗೆ ನಾನು ಅವಾಯ್ಡ್ ಮಾಡ್ತೇನೆ ಆಕಿ ಹಾಕಿ ನಾನೇ ಈಗ ಹಾಕಿ ನೋಡ್ತಾ ಇಲ್ಲ ನಾನು ಫೋನ್ ಮಾಡಕ್ಕೆ ಹೋಗ್ತಾಯಿಲ್ಲ ನಾನು ಹಾಕಿನ ನಂಬರೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಲ್ಲ ಸರ್ ನೋಡಿ ಸರ್ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ರಾಯರ್ ದೇವಸ್ಥಾನ ಹೋಗಿದ್ದು ನೋಡಿ ನಮಗೆ ತೋರಿಸ್ಬೋದು ಯಾಕಂದರೆ ನನ್ನ ಹತ್ರ ಆ ಪಾಪ್ ಹುಡುಗ ಬಂದ್ಬಿಟ್ಟು ಇದು ಅಕ್ಷರತೆ ತಂದು ಕೊಡ್ತಾ ಇದ್ದೀನಿ ದೇವಸ್ಥಾನದಿಂದ ಅಂದರೆ ಒಂದು ವಿಡಿಯೋ ನೋಡಿಬಿಟ್ಟು ಒಂದು ಲೈಫ್ ಚೇಂಜ್ ಆಯ್ತಲ್ಲ ಅಂತ ನನ್ಗೆ ಆಯ್ತು ಅದಕ್ಕೆ ಈ ಕೇಸ್ ಸ್ಟಡಿ ತಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಯಾರೋ ಎಲ್ಲೋ ಏನೋ ಒಂದು ಪ್ರಾಬ್ಲಮ್ನಲ್ಲಿ ಇರುತ್ತೆ ಆ ಕೊರತೆ ಯಾರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರೋಲ್ಲ ಯಾಕಂದ್ರೆ ಇವತ್ತು ನಾಳೆ ಲೈಫ್ ಏನಾಗಿದೆ ಒಂದು ಮಷಿನ್ ಥರ ಆಗಿಬಿಟ್ಟಿದೆ ಒಂದು ಏನಂದರೆ ಬರೀ ಓಡಬೇಕು 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 ಸ್ವಲ್ಪ ಈ ಎಲ್ಲ ರನ್ನಲ್ಲಿ ಯಾರಿಗೆ ಏನು ಹೇಳಬೇಕಂತ ಗೊತ್ತಿಲ್ಲ ಸಮಟೈಮ್ಸು ಈ ಥರ ವಿಷಯ ಫ್ರೆಂಡ್ಸ್ಗೂ ಹೇಳಬೇಕಂದ್ರೆ ಮುಜುಗರ ಏನಂದರೆ ಏ ಹುಡುಗಿ ಜೊತೆಗೆ ನೀವು ಸೆಕ್ಸ್ ಮಾಡಿದೆಪ್ಪ ಕೊಂಡಮ್ ಯೂಸ್ ಮಾಡಬೇಕಾಗಿತ್ತಲ್ಲ ಹತ್ತು ಕ್ವಶನ್ಸ್ ಬರುತ್ತೆ ಆಫೀಸ್ನಲ್ಲಿ ಒಂದು ಹೀನ್ ಭಾವನೆ ನೋಡ್ತಾರೆ ಓ ಇ ನಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದರೆ ಎಚ್ ಇರಬಹುದು ಈ ಥರ ನೆಗೆಟಿವ್ ಮೈಂಟಲಿಟಿ ಇರುತ್ತೆ ಅದಕ್ಕೆ ಯಾರಿಗೂ ಹೇಳಬೇಕಂತ ಭಯ ಸೊ ಒಂದು ವಿಡಿಯೋ ನೋಡಿಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಅವ್ನು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿ ಇವಾಗ ಚೆನ್ನಾಗಾಗಿದ್ದಾನೆ ಫಂಗಲ್ ಇನ್ಫೆಕ್ಷನ್ ಬಿಡಿ ಅದು ಒಂದು ಹತ್ತು ದಿವ್ಸನಲ್ಲಿ ರೆಡಿ ಆಗುತ್ತೆ ಮೋರ್ ದೆನ್ ಫಂಗಲ್ ಇನ್ಫೆಕ್ಷನ್ ಆ ಒಂದು ಸೂಸೈಡಲ್ ಟೆಂಡೆನ್ಸಿ ಬಂದುಬಿಟ್ಟು ಒಂದು ಬೇಕಂತ ಹೋಗಿರುವ ಒಂದು ಹುಡುಗ ಒಂದು ವಿಡಿಯೋ ನೋಡಿಬಿಟ್ಟು ಇವತ್ತು ಚೆನ್ನಾಗಾಗಿ ಇದ್ದಾರೆ ಅಂದರೆ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರೆ ಸಾರ್ಥಕ ಆಯ್ತು ಅಂತ ಅನಿಸುತ್ತೆ ಇಫ್ ಇನ್ ಕೇಸ್ ತಮಗೆ ಏನಾದರೂ ಪ್ರಾಬ್ಲಮ್ ಈ ಥರ ಫೇಸ್ ಆಗ್ತಾ ಇದೆ ಅಥವಾ ನಮ್ಮ ವಿಡಿಯೋ ನೋಡಿಬಿಟ್ಟು ತಮಗೆ ಏನಾದರೂ ಬೆನಿಫಿಟ್ ಆಗಿದೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆ ಸ್ಟೋರಿನ ಏನಿದೆ ಬರುವ ವಿಡಿಯೋನಲ್ಲಿ ಮಾಡಿಬಿಟ್ಟು ನಮ್ಮ ಎಷ್ಟು ಜನ ಏನಿದಾರಲ್ಲೇ ನಮ್ಮ ಚಾನಲ್ಗೆ ಅಟ್ಯಾಚ್ ಆಗಿದ್ದಾರೆ ಅಥವಾ ಎಷ್ಟು ಜನ ನಮ್ಮ ವಿಡಿಯೋಸ್ನ ನೋಡ್ತಾರೆ ಅವರಿಗೆ ಒಂದು ಅದರದಿಂದ ಮೋಟಿವೇಶನ್ ಬರಲಿ ಅಂತ ಒಂದು ಇಂಟೆನ್ಷನ್ ಅಷ್ಟೇ ಧನ್ಯವಾದ